ಸರ್ಕಾರದ ಬಳಿ ದುಡ್ಡಿಲ್ಲ, ಕೊಟ್ಟ ಚೆಕ್ ಎಲ್ಲವೂ ಕೂಡ ವಾಪಸ್ ಆಗ್ತಾ ಇದೆ. ಇನ್ನು ಮೋದಿಯ ಬಳಿ ಕೇಳೋದಿಕ್ಕೆ ನಮ್ಮ ರಾಜ್ಯದ ಬಿಜೆಪಿ ನಾಯಕರಿಗೆ ತಾಕತ್ತೇ ಇಲ್ಲ. ಜನರ ಸ್ಥಿತಿ ಏನಾಗಿದೆ ನೋಡಿ. ಇದಿನ್ನೊಂದು ಮನೆ ಕತೆ, ಮಾತೇ ಬರಲ್ಲ ಇಲ್ಲಿ ನೋಡಿದಾಗ. ಇಲ್ಲಿವರೆಗೂ ಇರುತ್ತೆ, ನಿಮ್ಗೆ ಅದು ಗೊತ್ತಾಗತ್ತೆ. ಇಲ್ಲಿದ್ದಾಗ ಅದರ ನೀರಿನ ಇದ್ದಿದ್ದ ವಾಸನೆ ಹೇಗಿರುತ್ತೆ ಅಂತ ಹೇಳಿ, ಅದ್ರ ಪರಿಸ್ಥಿತಿ ಇಲ್ಲಿದೆ. ಇಲ್ಲಿವರೆಗೂ ನೀರಿತ್ತು, ನಿಮ್ಗೆ ಕರೆಂಟ್ ಎಲ್ಲ ನಿಮ್ಗೆ ಪೂರ್ತಿಯಾಗಿ, ಅಲ್ಲಿ ನಿಮ್ಗೇನು ಮಾರ್ಕೈತೆ ನೋಡ್ರಿ, ಅಲ್ಲಿವರೆಗೂ ನೀರಿತ್ತು. ಇಲ್ಲಿ ಅದೆಷ್ಟು ನೀರಿರುವಂಥ ಜಾಗ ಅದು, ಅಲ್ಲಿವರೆಗೂ ನೀರಿದ್ದಿದ್ದು. ಇಡೀ ಮನೆ ಈಗೆಲ್ಲ ಹಾಳಾಗಿ ಹೋಗೈತಿ. ನಿಮಗೆ ಮನೆ ಬೆಂಗಳೂರಲ್ಲಿ ಇದ್ದವ್ರಿಗೆ ಹೆಂಗೆ ಇರ್ತೈತಿ ಅಂದ್ರೆ, ಮನೆ ಐತಿ ನಂದು, ಮನ್ಯಾಗ ಆರಾಮಾಗದೀನಿ ಅನ್ನೋದೆಲ್ಲ ಇರ್ತೈತಿ. ಬಟ್ ಮನೆಯಾಗೆ ಈ ರೀತಿ ಆದಾಗ ಹೆಂಗೆ ಅನಿಸ್ತೈತಿ ಅಂದಾಗ ಸಂಕಟ ಅನುಭವಿಸಿದವ್ರಿಗೆ ಗೊತ್ತಾಗ್ತೈತಿ. ಇಲ್ಲಿ ನೋಡ್ರಿ, ಇನ್ನೂ ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ ನಿಮ್ಗೆ. ಈ ನೀರು ಇನ್ನೂ ಮನೆಯೊಳಗೆ ಎಷ್ಟೈತೆ ಅಂತ ಹೇಳಿ ಗೊತ್ತಾಕೈತಿ ನಿಮ್ಗೆ. ಇಲ್ಲಿ ನೋಡ್ರಿ, ಇನ್ನೂ ಎಷ್ಟೈತೆ ಅಂತ ಗೊತ್ತಾಕೈತಿ ನಿಮ್ಗೆ. ಮನೆಯೊಳಗೆ ಮನೆಯೊಳಗೆ ಇನ್ನೂ ಎಷ್ಟು ನೀರು ಐತೆ ಅಂತ ನೋಡ್ರಿ, ಗೊತ್ತಾಕೈತಿ ನಿಮ್ಗೆ. ನೀರು ಎಷ್ಟಿಟ್ರೂ ಒಳಗಡೆ ಹೋಗ್ತೈತಿ. ಇನ್ನು ನಾನು ಬರೀ ಅಷ್ಟೇ ಮ್ಯಾಲೆ ಇಡಾಕ್ತೀನಿ, ಇನ್ನೂ ಒಳಗಡೆ ಹೋದ್ರೆ ಇನ್ನೂ ಭಾಳ ಒಳಗೆ ಹೋಗ್ತೈತೆ. ಅದು ಒಂದು ಮನೆ ಕಟ್ಕೊಂಡಾಗ ಒಂದು ಕನಸು ಇರ್ತೈತಿ, ನನ್ನ ಮನೆಯಾಗ ಕನಸು ಒಂದು ಇಟ್ಕೊಂಡಿರ್ತೀನಿ. ಆ ಮನೆಯಾಗ ಏನೇನೋ ಯೋಚನೆಗಳಿರ್ತಾವೆ, ಆದ್ರೆ ಆ ಮನೆನ ಹಿಂಗಾದಾಗ ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬಾರ್ದು. ಹೇಳೋದ್ರ ಅಜ್ಜಾರು ಬರ್ರಿ, ನಮಸ್ಕಾರ ರೀ, ಬರ್ರಿ ಇಲ್ಲ ಬರ್ರಿ. ನಿಮ್ದೇನ್ರಿ ಮನೆ? ಹೌದು. ಏನಾತ್ರಿ ಅವತ್ತ? ಏನ್ ನಾವು ಇದ್ದಿಲ್ರಿ, ಅಲ್ಲಿ ಊರ್ ಹೋಗಿದ್ರಿ. ನಾನು ಕಾಟಾಟಕ್ ಬರ್ದಲ್ಲ ಅಂತೇಳಿ ಮಗ ಊರ್ ಕಡೆ ಏನೇನಿತ್ತು ರೀ ಮನ್ಯಾಗ? ಬಾಂಡೆ ಸಾಮಾನು, ಜೋಳ, ಸಕ್ಕರೆ, ಪಕ್ಕರೆ. ಏನ್ ಏನ್ ದುಡ್ಕೊಂಡಿರ್ತಿದ್ರಿ? ನಾವು ಭೂಮಿ ಬಾರಿ ಒಕ್ಕಲ್ತನ. ಒಕ್ಕಲ್ತನ ಹೊಲ ಐತನ್ರಿ? ಒಂದ್ ಎಕರೆ ಐತ್ರಿ. ಅದ್ರಾಗ ದುಡ್ದಿದ್ದ? ಹೌದ್ರಿ. ಏನ್ ಜೋಳ ಎಲ್ಲ ಇತ್ತನ್ರಿ ಮನ್ಯಾಗ? ಇದ್ರಿ ಎಲ್ಲ ಹೋತ್ರಿ? ಜೋಳ ಇತ್ತು, ಬಾಂಡೆ ಸಾಮಾನು ಇಟ್ಟು ಇಲ್ಲಿ ಇಟ್ಟಿದ್ದು ರೀ, ಎಲ್ಲ ಹೋಗ್ಬಿಟ್ಟು. ಎಲ್ಲ ಹೋದವ್ರಿ? ಇಲ್ವ ಇಲ್ಲ, ಏನು ಇಲ್ರಿ. ಮನೆಗೂ ಉಳ್ದಿಲ್ಲ ಈಗ. ಈಗ ಹೆಂಗೈತು ಹಿಂಗ ನೋಡ್ರಿ. ಇಲ್ಲಾಗಿನ ಜನ ಹೆಂಗಿರ್ತಾರಂದ್ರೆ, ಎಷ್ಟೇ ಕಷ್ಟ ಬರಲಿ ನಾವು ದುಡ್ಕೊಂಡೆ ತಿನ್ಬೇಕು, ಅದ್ರೊಳಗೆ 100 ರೂಪಾಯಿ ಬರಲಿ ಅದ್ರಾಗ ಜೀವನ ಮಾಡ್ಬೇಕು ಅಂತಿರ್ತಾರೆ. ಬಟ್ ಈಗ ಎಲ್ಲ ಹೆಂಗಾಗಿತ್ತು ಅಂದ್ರೆ ಅವ್ರ ಪರಿಸ್ಥಿತಿ ಇವತ್ತು ಆಗ್ತಾ ಇಲ್ಲ, ತುಂಬ ಕಂಟ್ರೋಲ್ ಮಾಡಕ್ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾ ಇದೆ. ಹಂಗೆ ಇದೆ ಪರಿಸ್ಥಿತಿ ಹಳ್ಳಿಯಾಗ. ನಮ್ ನೋಡುವಂಥದ್ದು ಏನಂದ್ರೆ, ಎಷ್ಟೇ ಆಗ್ಲಿ ಹೋಗಿ ದುಡ್ಕೊಂಡು ಬರ್ತಾರೆ, 100 ರೂಪಾಯಿ ಬರಲಿ, 150 ಬರಲಿ, 100 ರೂಪಾಯಿ ಬರಲಿ ಕೂಲಿ, ಅದ್ರಾಗ ದುಡ್ಡು ತಗೊಂಡು ಅದ್ರಾಗ ಜೀವನ ಮಾಡ್ತಾರೆ. ಬಟ್ ಈಗ ಹೆಂಗಾಗಿತ್ತು ಅಂದ್ರೆ, ಅವ್ರದ್ದು ಯಾರು ತಂದು ಕೊಟ್ರೇನು ಅನ್ನ ಸಾಂಬಾರು ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿ ಐತೆ. ನೋಡಿ ಬರ್ರಿ ಏನಿದೆ ಅಂತ ಹೇಳಿ.